ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಏನಮ್ಮ ಮ್ಯಾಟ್ರು ಅಂತಂದ್ರೆ, ಎಂಗುರೋ ಸಿ ಎಸ್ ಕೆದು ಫ್ರಾಂಚೈಸ್ ಹಾಕ್ಬಿಟ್ಟು ಅಂದರೆ, ಋತುರಾಜ್ ಗಾಯಕ್ವಾಡ್ ಸಿ ಎಸ್ ಕೆ ಫ್ರಾಂಚೈಸಲ್ಲಿ ಇರೋದನ್ನ ಹಾಕ್ಬಿಟ್ಟು ನೀನು ಅಯ್ಯೋ ಪಾಪ ಅಂತ ಹಾಕಿದ್ದೆ, ಎಂಗುರು ನೀನು ಸಿ ಎಸ್ ಕೆಗೆ ಶಿಫ್ಟ್ ಆಗ್ಬಿಟ್ಟ ಅಂತ ಎಲ್ಲ ಕೇಳೋರು ಇದ್ದೀರಾ. ಸೊ ಅದಕ್ಕೆ ನಾನು ಹೇಳ್ತೀನಿ, ಇಲ್ಲ ಐ ಪಿ ಎಲ್ ಫ್ರಾಂಚೈಸಿ ಬಗ್ಗೆ ಸಿ ಎಸ್ ಕೆ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿಲ್ಲ, ಋತುರಾಜ್ ಗಾಯಕ್ವಾಡ್ ಆಸೆ ಪ್ಲೇಯರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಹೌದು, ಋತುರಾಜ್ ಗಾಯಕ್ವಾಡ್ ಸಿ ಎಸ್ ಕೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು, ಆರೆಂಜ್ ಕ್ಯಾಪ್ ವಿನ್ನರ್ ಬೇರೆ ಲಾಸ್ಟ್ ಐ ಪಿ ಎಲ್ ಲಾಸ್ಟ್ ಸೀಸನ್ ಐ ಪಿ ಎಲ್ ಅಲ್ಲಿ. ಸೊ ಆದರೂ ಚಾನ್ಸ್ ಸಿಗೋದಕ್ಕೆ ಪರದಾಡ್ತಾ ಇದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ. ಚಾನ್ಸ್ ಸಿಗೋಂಥ ಕಂಡೀಷನ್ ಬಂದಾಗ ಅವ್ರಿಗೆ ಏನಾದರೂ ಆಗ್ತಾ ಇದೆ. ಸೊ ಆ ಥರ ಒಂಥರ ವಿ ಹ್ಯಾವ್ ಟು ಫೀಲ್ ಸ್ಯಾಡ್, ಒಂಥರ ಈ ಪರ್ಸನಿಗೆ ಮಾತ್ರ ವಿ ಹ್ಯಾವ್ ಟು ಫೀಲ್ ಸ್ಯಾಡ್ ಅಂತ ಅನ್ನಿಸ್ತಾ ಇದೆ. ಸೊ ಇವರ ಸ್ಟ್ಯಾಟ್ಸ್ ಅನಾಲಿಸಿಸು ಎಲ್ಲ ಹೇಳ್ಬಿಡ್ತೀನಿ. ರೀಸೆಂಟಾಗಿ ಇವರು ಅಂದರೆ ಬೆಂಚಲ್ಲಿ ಕೂತ್ಕೊಂಡಿದ್ದು ಮತ್ತು ಏನೇನಾಯಿತು ಇವರಿಗೆ, ಏನಕ್ಕೆ ಆಡೋಕ್ಕೆ ಆಗ್ತಿಲ್ಲ. ರೀಸೆಂಟಾಗಿ ಇವ್ರು ಆಡಿರೋದು ಬಂದು ಒಂದೇ ಗೇಮು, ನಿಮಗೆ ಶ್ರೀಲಂಕನ್ ಸೀರೀಸ್ ಆದಮೇಲೆ ಇದು ಒಂದೇ ಗೇಮ್ ಆಡಿರೋದು ಇವರು. ಇವ್ರ ಸ್ಟ್ಯಾಟ್ಸ್ನ ನೋಡಿ ಮ್ಯಾಮ್ ಹೆಂಗಿದೆ ಅಂತ. ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆದಮೇಲೆ, ಅಂದರೆ ಶ್ರೀಲಂಕನ್ ಸೀರೀಸ್ ಬಿಟ್ಬಿಡಿ, ಅದಾದಮೇಲೆ ನಿಮಗೆ ಒರಿಜಿನಲ್ ಆಗಿ ಜೆನ್ಯೂನ್ ಸೀನಿಯರ್ಸ್ ಟೀಮಿಗೆ ಇವರು ಸೆಲೆಕ್ಟ್ ಆಗ್ತಾರಲ್ಲ, ಅದಾದಮೇಲೆ ಇವರ ಸ್ಟ್ಯಾಟ್ಸ್ ಹಿಂಗಿದೆ. ಸೊ ಬೆಂಚಲ್ಲಿ ಕುಂಡಿಸ್ತಾರೆ ಇವ್ರನ್ನ ಟಿ ಟ್ವೆಂಟಿ, ಅಂದರೆ ಟಿ ಟ್ವೆಂಟಿ ಸೀರೀಸಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಟಿ ಟ್ವೆಂಟಿ ಸೀರೀಸ್ ಇರುತ್ತೆ. ಸೊ ಆ ಸೀರೀಸಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಗಳೆಲ್ಲ ಇರ್ತಾರೆ, ಬಿಡುಗುರು ಅಂತ ಹೇಳ್ಬೋದು ನಾವು. ಬೆಂಚಲ್ಲಿ ಕುಂಡಿಸಿರ್ತಾರೆ, ಅದಾದಮೇಲೆ ನಿಮಗೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಓಡಿ ಸೀರೀಸ್ ಬರುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಆದರೂ ಇಂಡಿಯಾ ಸೋತೋಗ್ಬಿಡುತ್ತೆ, ಅಂದರೆ ಸೀರೀಸ್ನ ಸೋತಾದ್ಮೇಲೆ. ಸೊ ಲಾಸ್ಟ್ ಮ್ಯಾಚ್ ಯಾರು ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇವ್ರನ್ನ ಲಾಸ್ಟ್ ಮ್ಯಾಚಲ್ಲೂ ಕೂಡ ಆಡಿಸ್ತಿಲ್ಲ. ಸೊ ಆ ಕಂಪ್ಲೀಟ್ ಸೀರೀಸು ಕೂಡ ಇವರು ಬೆಂಚಲ್ಲಿ ಇರ್ತಾರೆ. ಸೊ ನೆಕ್ಸ್ಟು ನಿಮಗೆ ಕೋವಿಡ್ ಪಾಸಿಟಿವ್ ಬರುತ್ತೆ ಇವರಿಗೆ ಓಡಿ ಇದ್ದಾಗ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಓಡಿ ಸೀರೀಸಲ್ಲಿ ಇವರಿಗೆ ಕೋವಿಡ್ ಪಾಸಿಟಿವ್ ಬರುತ್ತೆ. ಸೊ ಅದು ಕೂಡ ಅನ್ಫಾರ್ಚುನೇಟಾಗಿ ಮಿಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೆ ನಿಮಗೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟಿ ಟ್ವೆಂಟಿ ಸೀರೀಸ್ ಬರುತ್ತೆ, ಒಂದು ಮ್ಯಾಚ್ ಆಡ್ತಾರೆ, ಒಂದೇ ಮ್ಯಾಚ್ ಚಾನ್ಸ್ ಸಿಕ್ಕಿರೋದು ಇಷ್ಟು ಸೀರೀಸ್ಗಳಲ್ಲಿ ಇವರಿಗೆ. ಸೊ ಅದಾದಮೇಲೆ ಮತ್ತೆ ಇಂಜುರಿ ಆಗ್ತಾರೆ, ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಗುರು ಇಂಜುರಿ ಯಾವಾಗ ಆಗ್ತಾರೆ ಅಂತಂದ್ರೆ, ಶ್ರೀಲಂಕನ್ ಸೀರೀಸ್, ಇವಾಗ ಶ್ರೀಲಂಕನ್ ಸೀರೀಸ್ ಇರುತ್ತಲ್ಲ ಟಿ ಟ್ವೆಂಟಿ ಸೀರೀಸ್, ಇದಕ್ಕೆ ಇಂಜುರಿ ಆಗ್ತಾರೆ. ಅವರೇನಾದ್ರು ಇದ್ದಿದ್ರು ಅಂತಂದಿದ್ರೆ, ಸೊ ಈ ಸೀರೀಸಲ್ಲಿ ಪಕ್ಕ ಚಾನ್ಸ್ ಸಿಕ್ಕೇ ಸಿಕ್ಕಿರೋದು. ಒಂಥರ ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಟೋಟಲ್ ಆಗಿ 5 ಸೀರೀಸ್ಗಳಿಗೆ ಸೆಲೆಕ್ಟ್ ಆಗಿದ್ದಾರೆ, 5 ಸೀರೀಸ್ಗಳಲ್ಲಿ ಆಡಿರೋದು ಒಂದೇ ಮ್ಯಾಚು, ಅದು ವೆಸ್ಟ್ ಇಂಡೀಸ್ ಮೇಲೆ ಒಂದೇ ಒಂದು ಟಿ ಟ್ವೆಂಟಿ ಮ್ಯಾಚು. ಆ ಟಿ ಟ್ವೆಂಟಿ ಮ್ಯಾಚಲ್ಲಿ ನಿಮಗೆ 4 ರನ್ ಹೊಡೆದ್ಬಿಟ್ಟು ಅನ್ಫಾರ್ಚುನೇಟಾಗಿ ಔಟ್ ಆಗ್ತಾರೆ. ಆ ಒಂದೇ ಒಂದು ಮ್ಯಾಚು ಆಡಿರೋದು ಇಷ್ಟೊಂದು ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಟ್ಟು, ನಿಮಗೆ ಐ ಪಿ ಎಲ್ ಅಲ್ಲಿ ಆ ರೇಂಜಿಗೆ ಪರ್ಫಾರ್ಮೆನ್ಸ್, ಆರೆಂಜ್ ಕ್ಯಾಪ್ ವಿನ್ನರ್ ಬೇರೆ. ಸೊ ಅದ್ರ ಜೊತೆಗೆ ನಿಮಗೆ ಸ್ಯಾದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್, ಜೊತೆಗೆ ವಿಜಯ್ ಹಜಾರೆ ಟ್ರೋಫಿಲಿ ನಿಮಗೆ 4 ಸೆಂಚುರಿಗಳು, ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳೆಲ್ಲ ಹೊಡೆದ್ರೂ ಕೂಡ ಒಂದೇ ಒಂದು ಮ್ಯಾಚು ಆಡೋಕ್ಕೆ ಸಿಕ್ಕಿದ್ದು ಒಂಥರ ಕಂಪ್ಲೀಟ್ಲಿ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಬೆಂಚಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ರು ಅಂದರೆ, ಸೊ ಅವರ ಇಂಜುರಿ ಮತ್ತು ಅವರಿಗೆ ಕೋವಿಡ್ ಬಂದಿದ್ದು ಇನ್ನೂ ಒಂದು ರೀಸನ್ ಆಗಿರಬಹುದು. ನನಗೆ ಈ ಪ್ಲೇಯರ್ ಎಸ್ಪೆಷಲಿ ಸಿ ಎಸ್ ಕೆ ಪ್ಲೇಯರ್ ಆಗಿರ್ಬೋದು, ಯಾವುದೇ ಪ್ಲೇಯರ್ ಆಗಿರ್ಬೋದು, ಸೊ ಅವರು ಅಲ್ಟಿಮೇಟ್ ಆಗಿ ಇಂಡಿಯನ್ ಕ್ರಿಕೆಟರ್ ಅಂತ ನೋಡ್ತು ಅಂದಾಗ ಅವ್ರು ಮಹಾರಾಷ್ಟ್ರಕ್ಕೆ ಆಡೋದು ಬೇಸಿಕಲಿ ಬಂದು. ನಾನು ಸಿ ಎಸ್ ಕೆ ಪ್ಲೇಯರ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಐ ಪಿ ಎಲ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆರೆಂಜ್ ಕ್ಯಾಪ್ ನ ತಗೊಂಡಿರ್ಬೋದು, ನಾನು ಸಿ ಎಸ್ ಕೆ ಪ್ಲೇಯರ್ ಅಂತ ಕನ್ಸಿಡರ್ ಮಾಡಿಲ್ಲ, ಆಸ್ ಎ ಇಂಡಿಯನ್ ಪ್ಲೇಯರ್ ನೋಡ್ತು ಅಂತಂದ್ರೆ, ಸೊ ಈ ಪ್ಲೇಯರ್ಗೆ ಐ ವಾಂಟ್ ಟು ಫೀಲ್ ಸ್ಯಾಡ್ ಅಂತ ಹೇಳ್ಬೋದು. ನಿಜವಾಗ್ಲೂ 5 ಸೀರೀಸಲ್ಲಿ ಒಂದೇ ಒಂದು ಮ್ಯಾಚು, ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಗೆ ಒಂದೇ ಒಂದು ಮ್ಯಾಚ್ ಸಿಗುತ್ತೆ ಅಂತಂದ್ರೆ, ಅಂದರೆ ನಿಮಗೆ ಲಕ್ಕು ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಅವರಿಗೆ ಕೋವಿಡ್ ಬಂದಿದ್ದು ಇಂಜುರಿ ಆಗಿದ್ದು, ಸೊ ಅದೊಂಥರ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸಿಗೋ ಅಂತ ಟೈಮಲ್ಲಿ ನಿಮಗೆ ನೋಡಿ, ಕೆ ಎಲ್ ರಾಹುಲ್ ಅವ್ರಿಗೆ ಇಂಜುರಿ ಆಯ್ತಾ, ಸೊ ಅದೇ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಬೇರೆ ಇಂಜುರಿ ಆಗಿತ್ತು, ದೀಪಕ್ ಚಾರ್ಗೆ ಬೇರೆ, ದೀಪಕ್ ಚಾರ್ ಏನೋ ಮ್ಯಾಟ್ರಿಗೆ ಬರೋದಿಲ್ಲ ಇಲ್ಲಿ, ಅವರಿಗೆಲ್ಲ ಇಂಜುರಿ ಆಯಿತು. ಸಿಕ್ಕಾಪಟ್ಟೆ ಜನಕ್ಕೆ ಇಂಜುರಿ ಅಂತೂ ಆಗ್ತಿದೆ. ಸೊ ಇವ್ರಿಗೂ ಕೂಡ ಅವಾಗಲೇ ಇಂಜುರಿ ಆಗಬೇಕು. ಇವರಿಬ್ಬರಿಗೆ ಇಂಜುರಿ ಆಗಿರೋದ್ರಿಂದ ಇವರಿಗೆ ಪಕ್ಕ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ಸಿಕ್ಕೇ ಸಿಕ್ಕಿರೋದು. ಇವ್ರಿಗೇನಾದ್ರು ಇಂಜುರಿ ಆಗಿರಲಿಲ್ಲ ಅಂತ ಅಂದಿದ್ರೆ, ಇವಾಗ ಇನ್ನೇನು ಐ ಪಿ ಎಲ್ ಬಂದ್ಬಿಡ್ತಲ್ಲ ಅವರು, ಇದೆಲ್ಲ ಸೀರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಐ ಪಿ ಎಲ್ ಸ್ಟಾರ್ಟ್ ಆಗೋದು. ಸೊ ಋತುರಾಜ್ ಗಾಯಕ್ವಾಡು ಆ ಐ ಪಿ ಎಲ್ ಇಂದ ಈ ಐ ಪಿ ಎಲ್ ಸೀಸನ್ ವರೆಗೂ ಆಡಿರೋದು ಒಂದೇ ಒಂದು ಮ್ಯಾಚು. 5 ಸೀರೀಸ್ಗೆ ಅವರು ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲೆಲ್ಲ ಆಡಿರೋದು ಒಂದೇ ಒಂದು ಮ್ಯಾಚ್. ಇದೊಂಥರ ಹಾರ್ಡ್ ಲಕ್ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಈ ಒಂದು ಸೀಸನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಮತ್ತೆ ನಾನು ದಾದಾ ಪ್ಲೇಯರ್ ಹತ್ರ ಆಡೇ ಆಡ್ತೀನಿ ಗುರು ಅಂತ, ಅವರು ಕ್ವಾಲಿಫೈ ಆಗಬೇಕು ಅಂದರೆ ಕ್ವಾಲಿಫೈ ಅನ್ನೋದಕ್ಕಿಂತ ಸೆಲೆಕ್ಟ್ ಆಗಿಬಿಟ್ಟು ಅದಾದಮೇಲೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಬರಲೇಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಸ್ಟಾರ್ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಗಾಯ್ಸ್, ಸಿ ಯು, ಬೈ ಬೈ.